साधने रोहित कलंत्री कुटुंब वर्ग स्नेहितरु शुभ कोरिदारे एक्सचेंज लोन मेरा केलवे दिनगळु मात्र बजाज कंपनिया अधिकृत माराटगाररु आरंभिक कोडिगे प्रति बुकिंग नोंदिगे खचित बहुमान विजिट बिसाइड गंज कल्याण मंटप गंज रोड रायचूर एसआरएल टूर्स एंड ट्रैवल्स रायचूरिन नागरिकरिगे मत्तु व्यापारस्थरिगे सुवर्ण अवकाश केवल 300 रूपायी स्लीपर कोच रायचूर हैदराबाद प्रयाण बेसबू अंबेडकर सर्कल रायचूर बुकिंग आगे संपर्क 8550077211 द लिविंग रूम अबव राही डायग्नोस्टिक बिसाइड एसबीआई बैंक नियर गांधी चौक रायचूर मोबाइल 9353654221 एसआर गार्मेंट्स रायचूर जनवरी 15 अद्धूरिया प्रारंभ एसआर गार्मेंट्स क्लासिक कलेक्शन फॉर किड्स वुमेन एंड मेन बिसाइड वेजिटेबल मार्केट क्लॉथ बाजार रायचूर रायचूर इंडियन गोल्ड कंपनी ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ ಮತ್ತ್ಯಾಕ್ ತಡ ಮಾಡ್ತೀರಾ ಇಂದೇ ಭೇಟಿ ಕೊಡಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ ಮೊದಲನೇ ಮಹಡಿ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರ್ AMS Computers, Sales and Service, 0% EMI Bajaj Finance available. Visit AMS Computers, Sales and Service, beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಜೆಕೆ ಗಾರ್ಮೆಂಟ್ಸ್ ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್ ಗರ್ಲ್ಸ್ ವುಮೆನ್ ಅಂಡ್ ಮೆನ್ ಅಪೋಸಿಟ್ ಎಸ್ಸಿ ಕೀರ್ತಿ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರು ನಮಸ್ಕಾರ ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಫೆಬ್ರವರಿ 7 ರಂದು ಕುರುಬ ಸಮಾಜ ಎಸ್ಟಿ ಸೇರ್ಪಡೆಗೆ ಸಮಾವೇಶ ಬಸವರಾಜ್ ಪ್ರಾದೇಶಿಕ ಅಸಮಾನತೆ ಕುರಿತು ಅಧ್ಯಯನಕ್ಕೆ ಮತ್ತೊಂದು ಉನ್ನತ ಅಧಿಕಾರ ಸಮಿತಿ ರಚಿಸಲಿ ಡಾಕ್ಟರ್ ರಜಾಕ್ ಉಸ್ತಾದ್ ಫೆಬ್ರವರಿ 7 ರಂದು ಕುರುಬ ಸಮಾಜ ಎಸ್ಟಿ ಸೇರ್ಪಡೆಗೆ ಸಮಾವೇಶ ಬಸವರಾಜ್ ಫೆಬ್ರವರಿ 5 ರಂದು ರೈತರ ಅನ್ಯಾಯ ಕುರಿತಾದ ಗತ್ತು ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆ ಫಿರೋಜ್ ಖಾನ್ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಅಮಾನತಿಗೆ ಆಗ್ರಹಿಸಿ ಮನವಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ವತಿಯಿಂದ ಎಸ್ಸಿ ಎಸ್ಟಿ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಶೈಕ್ಷಣಿಕ ಕಿಟ್ ವಿತರಣೆ ಮತ್ತು ಮಗನನ್ನ ಕೊಂದ ಪಾಪಿ ತಂದೆ ವಾರ್ತೆಗಳ ವಿವರ ಮಿಶ್ರ ವೈದ್ಯಕೀಯ ಮಿಕ್ಸೋಪತಿ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಮಿಶ್ರ ವೈದ್ಯಕೀಯ ಮಿಕ್ಸೋಪತಿ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಸಿಸಿಐಎಂ ಇತಿಚಿನ ಆದೇಶದಲ್ಲಿ ಶಲ್ಯತಂತ್ರದ ಆಯುರ್ವೇದ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಎಂಎಸ್ ಜನರಲ್ ಸರ್ಜರಿ ಎಂಬ ನಾಮಾಂಕಿತವನ್ನು ನೀಡಿದೆ ಸಿಸಿಐಎಂ ತನ್ನ ವಿದ್ಯಾರ್ಥಿಗಳಿಗೆ ಆಧುನಿಕ ಔಷಧಿ ಶಸ್ತ್ರಚಿಕಿತ್ಸೆಯನ್ನು ಮತ್ತು ಅವರ ಅಭ್ಯಾಸವನ್ನು ಸ್ವತಂತ್ರವಾಗಿ ಅಭ್ಯಾಸ ಮಾಡುವ ಅವಕಾಶ ನೀಡಿದೆ ಎಲ್ಲಾ ವಿವಿಧ ವೈದ್ಯ ಪದ್ಧತಿಗಳ ಶುದ್ಧಿಯೇ ಐಎಂಎ ಗುರಿಯಾಗಿದೆ ಪ್ರತಿಯೊಂದು ಔಷಧಿಯ ಪದ್ಧತಿ ವೈದ್ಯರು ಬೇರೆ ಬೇರೆಯಾಗಿ ಗುರುತಿಸಬೇಕಾಗಿದೆ ಆಲೋಪತಿಗಾಗಿ ಡಾಕ್ಟರ್ ಆಯುರ್ವೇದಕ್ಕೆ ವೈದ್ಯ ಮತ್ತು ಯುನಾನಿಗೆ ಹಕಿಮ್ ಹೋಮಿಯೋಪತಿಗಾಗಿ ಹೋಮಿಯೋ ಸೇರಿದಂತೆ ಇನ್ನಿತರ ಪೂರ್ವ ಪ್ರತ್ಯಯಗಳನ್ನು ಬಳಸಿ ಸಾರ್ವಜನಿಕವಾಗಿ ಸುಲಭವಾಗಿ ಗುರುತಿಸಬೇಕು ಸಂಶೋಧನೆ ಮತ್ತು ಬೆಳವಣಿಗೆಗಳು ಆಯಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ ನಡೆಯಬೇಕು ಮತ್ತು ಪ್ರತಿಯೊಬ್ಬರು ತಮ್ಮದೇ ಆದ ವೈದ್ಯಕೀಯ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ
ना रायचूर वैद्य संघदिंद जिलाधिकारी मेमोरांडम सबमिट मे नमु मूल ध्येय ऐन भिक्षोपति क्रासोपतिया नि भारत सरकार नम बड़जन अमायक हानि आगते बंद ना यहा आयुर्वेद आगे युनानी आगे आ वैद्य पद्धति विरद इलाता क्रास मिक्स अद्विद समाज के डैमेज आगत ना कड़क ना भारत सरकार प्रधानमंत्री मन मोता नि ना होराटे अधिसूचन ओडिसार अब वापस तक ना मन सदर्भ्यक्ष डॉक्टर रामप डॉक्टर नागार्जुन बालकि डॉक्टर अरविंद डॉक्टर अभिषेक डॉक्टर सिद्धू डॉक्टर महालिंग डॉक्टर सी एस कुलकर्णी डॉक्टर महालिंग बी सेर अनेक उपस्थितर ರಾಜ್ಯದಲ್ಲಿರುವ ಪ್ರಾದೇಶಿಕ ಅಸಮಾನತೆ ಅಧ್ಯಯನ ಮಾಡಲು ಮತ್ತೊಂದು ಉನ್ನತಾಧಿಕಾರ ಸಮಿತಿಯನ್ನು ರಚಿಸಬೇಕು ಮತ್ತು ಅಲ್ಲಿಯವರೆಗೆ ಡಾಕ್ಟರ್ ಡಿಎಂ ನಂಜುಂಡಪ್ಪನ ಅವರ ವರದಿಯನ್ನು ಅನುಷ್ಠಾನಗೊಳಿಸಲು ಈಗಿನ ಬಜೆಟ್ ಗಾತ್ರದಂತೆ ಪ್ರತಿ ವರ್ಷ ಕನಿಷ್ಠ ಅನುದಾನವನ್ನು ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ನಿಗದಿಗೊಳಿಸಿ ಮುಂದುವರಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕ ಡಾಕ್ಟರ್ ರಜಾ ಕುಸ್ತದ ಅವರು ಹೇಳಿದರು. ರಾಜ್ಯದಲ್ಲಿರುವ ಪ್ರಾದೇಶಿಕ ಅಸಮಾನತೆ ಅಧ್ಯಯನ ಮಾಡಲು ಮತ್ತೊಂದು ಉನ್ನತ ಅಧಿಕಾರ ಸಮಿತಿಯನ್ನು ರಚಿಸಬೇಕು ಮತ್ತು ಅಲ್ಲಿಯವರೆಗೆ ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯನ್ನು ಅನುಷ್ಠಾನಗೊಳಿಸಲು ಈಗಿನ ಬಜೆಟ್ ಗಾತ್ರದಂತೆ ಪ್ರತಿ ವರ್ಷ ಕನಿಷ್ಠ ಅನುದಾನವನ್ನು ವಿಶೇಷ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಿಗದಿಗೊಳಿಸಿ ಮುಂದುವರಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕ ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ನೇತೃತ್ವದ ಸರ್ಕಾರದಲ್ಲಿ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರಕ್ಕಾಗಿ ಉನ್ನತ ಅಧಿಕಾರಿ ಸಮಿತಿಯನ್ನು ಆರ್ಥಿಕ ತಜ್ಞರಾದ ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿತ್ತು. ಸಮಿತಿ ರಾಜ್ಯದ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದಿವೆ ಎಂದು ಸಿಸಿಡಿಐ ಹಾಗೂ ಸಿಡಿಐ ಆಧಾರದಲ್ಲಿ ನಿರ್ಧರಿಸಿದೆ ಎಂದರು. 114 ತಾಲೂಕುಗಳನ್ನು ಸಿಸಿಡಿಐ ಅಂಶಗಳ ಅನುಸಾರವಾಗಿ 3 ಭಾಗಗಳಾಗಿ ವರ್ಗೀಕರಿಸಿ 39 ತಾಲೂಕುಗಳನ್ನು ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು 0.53ರಿಂದ 0.79 ಕಡಿಮೆ, 40 ತಾಲೂಕುಗಳನ್ನು ಅತಿ ಹಿಂದುಳಿದ ತಾಲೂಕುಗಳಿಂದ 0.80ರಿಂದ 0.88ಗಿಂತ ಕಡಿಮೆ ಹಾಗೂ 35 ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳಿಂದ 1.89ರಿಂದ 0.99ಗಿಂತ ಕಡಿಮೆ ವರ್ಗೀಕರಿಸಿದೆ. ಉಳಿದ 61 ತಾಲೂಕುಗಳನ್ನು ಅಭಿವೃದ್ಧಿ ಹೊಂದಿದ ತಾಲೂಕುಗಳೆಂದು 1.0ದಿಂದ 1.96ವರೆಗೆ ಇದೆ ಎಂದು ತಿಳಿಸಿದರು. ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ಉನ್ನತಾಧಿಕಾರ ಸಮಿತಿ ನೀಡಿದ ವರದಿಯಲ್ಲಿರುವ 14 ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗಾಗಿ ಸಮಿತಿಯು ಒಟ್ಟು 8 ವರ್ಷಗಳ ಕಾಲಾವಧಿಯಲ್ಲಿ ಕೈಗೊಳ್ಳಬಹುದಾದ ಅಭಿವೃದ್ಧಿಯ ಕ್ರಿಯಾ ಯೋಜನೆ ಮತ್ತು ರಾಜ್ಯದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವ ನೀಲನಕ್ಷೆಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿತು. ನೀಲನಕ್ಷೆಯಂತೆ 2003ರಿಂದ 2011ರವರೆಗೆ 8 ವರ್ಷಗಳ ಕಾಲ ಸರ್ಕಾರ 114 ಹಿಂದುಳಿದ ತಾಲೂಕುಗಳಿಗೆ ಅಂದಿನ ಬಜೆಟ್ ಪ್ರಮಾಣದಂತೆ 1600 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಬೇಕು ಮತ್ತು ಸಾಮಾನ್ಯ ಬಜೆಟ್ ಮೂಲಕ 15,000 ಕೋಟಿ ರೂಪಾಯಿ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿಲ್ಲ ಎಂದು ದೂರಿದರು. 2002ರಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಗಾತ್ರ ಸುಮಾರು 17,328 ಕೋಟಿ ರೂಪಾಯಿ, ಒಟ್ಟು 16,000 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವ ಬಗ್ಗೆ ಪ್ರಸ್ತಾವ ಮಾಡಲಾಗಿದೆ. ಆದರೆ ಡಿಎಂ ನಂಜುಂಡಪ್ಪನವರ ವರದಿಯನ್ನು ಅಂದಿನ ಸರ್ಕಾರ ಜಾರಿಗೊಳಿಸಲು ಮನಸ್ಸು ಮಾಡಿಲ್ಲ. ಮುಂದೆ ಬಂದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರದಲ್ಲಿ 2007-08ನೇ ಆರ್ಥಿಕ ವರ್ಷದಲ್ಲಿ ಸುಮಾರು 1,571.50 ಕೋಟಿ ರೂಪಾಯಿ ಅನುದಾನದೊಂದಿಗೆ ಅನುಷ್ಠಾನ ಮಾಡಲು ನಿರ್ಧರಿಸಿದಾಗ ರಾಜ್ಯದ ಬಜೆಟ್ ಗಾತ್ರ 40,762 ಕೋಟಿ ರೂಪಾಯಿ ಆಗಿತ್ತು. ವರದಿ ನೀಡಿದಾಗ ಬಜೆಟ್ ಗಾತ್ರ ವರದಿ ಅನುಷ್ಠಾನ ಮಾಡಲು ಪ್ರಾರಂಭವಾದಾಗ 2 ಪಟ್ಟು ಹೆಚ್ಚಾಯಿತು. ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯ ಕ್ರಿಯಾ ಯೋಜನೆಯ ಅನುದಾನ 2 ಪಟ್ಟು ಹೆಚ್ಚಾಗಬೇಕಿತ್ತು. ವರ್ಷಕ್ಕೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನದ ಬದಲಾಗಿ 4,000 ಕೋಟಿ ರೂಪಾಯಿಗೆ ಹೆಚ್ಚಿಸಬೇಕು, ಆದರೆ ಹೆಚ್ಚಳ ಮಾಡಲಿಲ್ಲ ಎಂದರು. ರಾಜ್ಯಗಳಲ್ಲಿ ಹಂಚಿರುವಂತಹ ಈ ಕನ್ನಡ ನಾಡನ್ನು ಒಂದುಗೂಡಿಸತಕ್ಕಂತ ಸಂದರ್ಭದಲ್ಲಿ ಅಭಿವೃದ್ಧಿಯಲ್ಲಿ ಪ್ರಾದೇಶಿಕ ವ್ಯತ್ಯಾಸ ಇರತಕ್ಕಂಥದ್ದನ್ನ 1956ರಿಂದ ನಡೆದುಕೊಂಡು ಬಂದಿದೆ. ನಂತರವೂ ಕೂಡ ಆ ಪ್ರಾದೇಶಿಕ ಅಭಿವೃದ್ಧಿಯ ವ್ಯತ್ಯಾಸ ಹಾಗೆ ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು 2000ನೇ ಇಸ್ವಿಯಲ್ಲಿ ಅಂದಿನ ಮುಖ್ಯಮಂತ್ರಿ
ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಆರ್ಥಿಕ ತಜ್ಞರಾದಂತಹ ಡಾಕ್ಟರ್ ಡಿ ಎಂ ನಂಜುಂಡ ಸ್ವಾಮಿಯವರ ನಂಜುಂಡಪ್ಪನವರ ನೇತೃತ್ವದಲ್ಲಿ ಒಂದು ಉನ್ನತಾಧಿಕಾರ ಸಮಿತಿಯನ್ನು ರಚನೆ ಮಾಡಿ ರಾಜ್ಯದಲ್ಲಿರುವ ಎಲ್ಲಾ ಪ್ರಾದೇಶಿಕ ಸಮಾನತೆಯನ್ನ ಅಧ್ಯಯನ ಮಾಡಿ ವರದಿ ಕೊಡಲು ಸೂಚಿಸಲಾಗಿತ್ತು. ಆ ವರದಿ 2002ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿತ್ತು. ಈ ರಾಜ್ಯದ 175 ತಾಲೂಕುಗಳ ಪೈಕಿ 114 ತಾಲೂಕುಗಳು ಹಿಂದುಳಿದ ತಾಲೂಕುಗಳೆಂದು ಘೋಷಣೆ ಮಾಡಲಾಗಿತ್ತು. ಆ 114 ತಾಲೂಕುಗಳನ್ನ ಹಿಂದುಳಿಕೆ ಮತ್ತು ಅಭಿವೃದ್ಧಿ ಮಾನದಂಡಗಳನ್ನು ಕಾಂಪ್ರೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮತ್ತು ಕ್ಯುಮುಲೇಟಿವ್ ಡಿಪ್ರಿವೇಷನ್ ಇಂಡೆಕ್ಸ್ ಆಧಾರದ ಮೇಲೆ ನಿರ್ಣಯ ಮಾಡಲಾಗಿತ್ತು. ಅವುಗಳಲ್ಲಿ 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಈ ರಾಜ್ಯದಲ್ಲಿದ್ದು 39ರಲ್ಲಿ 21 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ. ಈ ಎಲ್ಲ 114 ತಾಲೂಕುಗಳನ್ನ ಅಭಿವೃದ್ಧಿ ಪಥದತ್ತ ಒಯ್ದು ರಾಜ್ಯದ ಎಲ್ಲಾ ತಾಲೂಕುಗಳನ್ನ ಸರಾಸರಿ ಅಭಿವೃದ್ಧಿಯ ಮಾನದಂಡಕ್ಕೆ ತೆಗೆದುಕೊಂಡು ಹೋಗುವಂತ ಯೋಜನೆಗಳು ಕೂಡ ರೂಪಿಸಲಾಗಿದೆ ನಂಜುಂಡಪ್ಪನವರ ವರದಿಯಲ್ಲಿ. 2002ರಲ್ಲಿ ವರದಿ ಸಲ್ಲಿಕೆಯಾದ ಸಂದರ್ಭದಲ್ಲಿ ವರ್ಷದಿಂದ ವರ್ಷಕ್ಕೆ ಬಜೆಟ್ ಗಾತ್ರ ಹೆಚ್ಚಾಯಿತು. ಆದರೆ ಅಭಿವೃದ್ಧಿ ಹೊಂದಿದ ತಾಲೂಕುಗಳು ಹೆಚ್ಚು ಅಭಿವೃದ್ಧಿಯಾದವು. ಹಿಂದುಳಿದ ತಾಲೂಕುಗಳು ಅಭಿವೃದ್ಧಿಯಾಗಲಿಲ್ಲ. ಹಿಂದುಳಿಯುವ ಸಂಪ್ರದಾಯ ಮುಂದುವರಿಯಿತು. 2019-20 ಸಾಲಿನ ಬಜೆಟ್ 232,000 ಕೋಟಿ ರೂಪಾಯಿ ಬಜೆಟ್ 2002-03 ಬಜೆಟ್ ಗಾತ್ರಕ್ಕಿಂತ ಸುಮಾರು 12 ಪಟ್ಟು ಹೆಚ್ಚಾಗಿದ್ದರೂ 2000ರಿಂದ 3000 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಾತ್ರ ನೀಡಲಾಯಿತು. ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಾಗಲಿಲ್ಲ ಎಂದು ತಿಳಿಸಿದರು. ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯ ಅನುಷ್ಠಾನದಿಂದಾದ ಬದಲಾವಣೆಯ ಬಗ್ಗೆ 2014ರಲ್ಲಿ ಧಾರವಾಡದ ಸಿಎಂಡಿಆರ್ ಸಂಸ್ಥೆ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ವರದಿಯನ್ನು 39 ಅತ್ಯಂತ ಹಿಂದುಳಿದ ತಾಲೂಕುಗಳು ಇದೀಗ ಹಿಂದುಳಿದ ತಾಲೂಕುಗಳಾಗಿವೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ 21 ಅತ್ಯಂತ ಹಿಂದುಳಿದ ತಾಲೂಕುಗಳು ಇದ್ದವು. ಇದೀಗ 24 ತಾಲೂಕುಗಳಾಗಿವೆ. ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯಲ್ಲಿ 114 ಹಿಂದುಳಿದ ತಾಲೂಕುಗಳಲ್ಲಿ 109 ಹಿಂದುಳಿದ ತಾಲೂಕುಗಳಾಗಿವೆ. ಇವುಗಳಲ್ಲಿ 41 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು, ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳು, 36 ತಾಲೂಕುಗಳು ಹಿಂದುಳಿದ ತಾಲೂಕುಗಳಾಗಿವೆ. ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯಲ್ಲಿ 175 ತಾಲೂಕುಗಳಲ್ಲಿ 61 ತಾಲೂಕುಗಳು ಅಭಿವೃದ್ಧಿ ಹೊಂದಿದ ತಾಲೂಕುಗಳು ಎಂದು ಗುರುತಿಸಲಾಗಿದೆ ಎಂದರು. 5 ವರ್ಷ ಡಾಕ್ಟರ್ ಡಿಎಸ್ ನಂಜುಂಡಪ್ಪನವರ ವರದಿಯ ಅನುಷ್ಠಾನದ ನಂತರ 66 ತಾಲೂಕುಗಳಾಗಿವೆ. ಇದೇ ವೇಗದಲ್ಲಿ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿ ಮಾಡಿದ್ದಲ್ಲಿ 1 ಶತಮಾನದಲ್ಲಿ ರಾಜ್ಯದಲ್ಲಿರುವ ಪ್ರಾದೇಶಿಕ ಅಸಮಾನತೆ ಸರಿಪಡಿಸಲು ಸಾಧ್ಯವಾಗಬಹುದಿತ್ತು ಎಂಬ ಅನುಮಾನ ಮೂಡಿದೆ. 2007-08 ಸಾಲಿನಿಂದ ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯನ್ನು ಜಾರಿಗೊಳಿಸಲು ಪ್ರಾರಂಭಿಸಿ 2014-15 ಸಾಲಿನವರೆಗೆ 8 ವರ್ಷಗಳವರೆಗೆ ಅನುಷ್ಠಾನ ಮಾಡಿದೆ. ಅಭಿವೃದ್ಧಿಯ ತಾರತಮ್ಯ ಮುಂದುವರೆದಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ 2015-16 ಸಾಲಿನಿಂದ 5 ವರ್ಷಗಳ ಅವಧಿಗೆ ಮುಂದುವರಿಸಲು ನಿರ್ಧರಿಸಿ ಪ್ರತಿ ವರ್ಷ 3,000 ಕೋಟಿ ರೂಪಾಯಿ ಅನುದಾನ ನೀಡುತ್ತಾ ಬಂದಿದ್ದು 2020-21 ಆರ್ಥಿಕ ವರ್ಷದಲ್ಲಿ ಮುಂದುವರಿಸಲು ಬಿಎಸ್ ಯಡಿಯೂರಪ್ಪನವರು 1 ವರ್ಷದ ಮಟ್ಟಿಗೆ ಮುಂದುವರಿಸಿ 2021-22 ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆ ನಿಂತು ಹೋಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಹಿಂದುಳಿದ ತಾಲೂಕುಗಳ ಅಸಮಾನತೆಯನ್ನು ಸರಿ ಮಾಡುವ ಬದ್ಧತೆ ತೋರಿಸಲು ಮುಂದಾಗಬೇಕು. ಎಲ್ಲಿಯವರೆಗೆ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಸಂಪೂರ್ಣವಾಗಿ ಸಮಾನ ಅಭಿವೃದ್ಧಿಯ ಕಡೆಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯನ್ನು ಅನುಷ್ಠಾನ ಮಾಡಲೇಬೇಕಿದೆ. 2007-08 2019-20 13 ವರ್ಷಗಳಲ್ಲಿ ಸರ್ಕಾರ 33,150.5 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ಡಾಕ್ಟರ್ ಡಿಎಂ ನಂಜುಂಡಪ್ಪನವರ ವರದಿಯ ಅನುಷ್ಠಾನಕ್ಕಾಗಿ ಅನುದಾನ ಹಂಚಿಕೆ ಮಾಡಿ ಇಲ್ಲಿಯವರೆಗೆ ಸುಮಾರು 24,548.12 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದೆ. ಆದರೆ ಇಲ್ಲಿಯವರೆಗೆ ಒಟ್ಟು 21,150.29 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿದೆ ಎಂದು ಹೇಳಿದರು. ಆದರೆ ದುರಾದೃಷ್ಟವಶಾತ ಅಂದಿನ ಸರ್ಕಾರ ನಿರ್ಣಯ ತೆಗೆದುಕೊಳ್ಳಲಾರದೆ 2006-07 ಮೊದಲನೇದಾಗಿ ಈ ನಂಜುಂಡಪ್ಪನವರ ವರದಿಯ ವಿಶೇಷ ಅಭಿವೃದ್ಧಿ ಯೋಜನೆ ಜಾರಿಗೊಳಿಸಬೇಕಂತ ನಿರ್ಣಯ ಮಾಡಲಾಗಿದೆ.
114 ತಾಲೂಕುಗಳ 8 ವರ್ಷದ ವಿಶೇಷ ಅಭಿವೃದ್ಧಿ ಯೋಜನೆಗೆ ರೆಗ್ಯುಲರ್ ಬಜೆಟ್ ಮೂಲಕ 15,000 ಕೋಟಿ ಬರುತ್ತದೆ ವಿಶೇಷ ಯೋಜನೆ ಮೂಲಕ ಅನುದಾನದ ಮೂಲಕ 14,000 ಕೋಟಿಯನ್ನ ವೆಚ್ಚ ಮಾಡಿದ್ರೆ ಒಟ್ಟು 31,000 ಕೋಟಿ ವೆಚ್ಚ ಮಾಡಿದ್ರೆ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಅಭಿವೃದ್ಧಿಯ ಅಸಮಾನತೆಯನ್ನ ತೆಗೆಯಲಿಕ್ಕೆ ಸಾಧ್ಯ ಅನ್ನುವಂತ ಯೋಜನೆ ರೂಪಿಸಲಾಗಿದೆ ಆ 8 ವರ್ಷದ 14,000 ಕೋಟಿ ಯೋಜನೆಯಲ್ಲಿ ಯೋಜನೆ ಸೂಚಿಸಬೇಕಾದಂತ ಸಂದರ್ಭದಲ್ಲಿ ರಾಜ್ಯದ ಬಜೆಟ್ ಗಾತ್ರ ಏನಿತ್ತಲ್ಲ ಅದು 17,328 ಕೋಟಿ 2007 ಬಜೆಟ್ ವಾಲ್ಯೂ ಇವು 14,000 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದಾಗ ಬಜೆಟ್ ಗಾತ್ರದ 92% ಅನುದಾನವನ್ನ ವಿಶೇಷ ಅನುದಾನ ಅಂತ ಘೋಷಣೆ ಮಾಡಬೇಕು ಅಂತ ಅಂದ್ರೆ ಪ್ರತಿ ವರ್ಷ 22% ಬಜೆಟ್ ಗಾತ್ರದ 22% ಅನುದಾನವನ್ನ ವಿಶೇಷ ಅನುದಾನ ಅಂತ ಹೇಳಿ ನೀವು ಯೋಜನೆಗೆ ಬಳಕೆ ಮಾಡಿದಲ್ಲಿ ಅದು ಪ್ರಾದೇಶಿಕ ಸಮಾನತೆಯನ್ನು ತೆಗೆಯಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಈ ಯೋಜನೆ ಪ್ರಾರಂಭ ಆಗುವಾಗ 2006-07 ರಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ 40,762 ಕೋಟಿ ರೂಪಾಯಿ 27% ಅಂದ್ರೆ ಅವತ್ತು ವರ್ಷಕ್ಕೆ 8,000 ಕೋಟಿ ಅನುದಾನವನ್ನು ಕೊಡಬೇಕಾಗಿತ್ತು ಈ ಸಂದರ್ಭದಲ್ಲಿ ಶಿವಕುಮಾರ್ ಯಾದವ್ ಮೊಹಮ್ಮದ್ ರಫಿ ವೀರೇಶ್ ಹೀರಾ ಸೇರಿದಂತೆ ಇತರರು ಇದ್ದರು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕೆಂದು ಒತ್ತಾಯಿಸಿ ಇದೇ ಫೆಬ್ರವರಿ 7 ರಂದು ಬೆಂಗಳೂರಿನಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ಜಿಲ್ಲೆಯಿಂದ ಸುಮಾರು 35,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಜಿಲ್ಲಾ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಹೇಳಿದರು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕೆಂದು ಒತ್ತಾಯಿಸಿ ಇದೇ ಫೆಬ್ರವರಿ 7 ರಂದು ಬೆಂಗಳೂರಿನಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ಜಿಲ್ಲೆಯಿಂದ ಸುಮಾರು 35,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಜಿಲ್ಲಾ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಹೇಳಿದರು ಅವರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಲು ನಿರಂತರವಾಗಿ ಹೋರಾಟ ನಡೆಯುತ್ತಿದ್ದು ಈ ಭಾಗದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿದ್ದು ಸುಮಾರು 100,000 ಜನರು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಸಮಾವೇಶದ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಲು ಸಂವಿಧಾನದ ಹಕ್ಕಾಗಿದೆ ಎಂದರು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪಾದಯಾತ್ರೆಯು 344 ಕಿಲೋಮೀಟರ್ ನಡೆಯುತ್ತಿದ್ದು ಫೆಬ್ರವರಿ 7 ರಂದು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುತ್ತದೆ ಜಿಲ್ಲೆಯ ಪ್ರತಿ ತಾಲೂಕಿನಿಂದ 3,000-4,000 ಜನರು ಸೇರಿ ಒಟ್ಟು 35,000 ಹೆಚ್ಚು ಜನರು ತೆರಳುವ ನಿರೀಕ್ಷೆ ಇದೆ ಸಮಾವೇಶದಲ್ಲಿ 10,00,000 ಸಮಾಜದ ಜನರು ಭಾಗವಹಿಸಬಹುದು ಎಂದು ಅಂದಾಜಿಸಲಾಗಿದೆ ಈ ಸಮಾವೇಶಕ್ಕೆ ಊಟದ ವ್ಯವಸ್ಥೆಗಾಗಿ ಈಗಾಗಲೇ ರೊಟ್ಟಿ ಸಂಗ್ರಹ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಎಲ್ಲ ಜಿಲ್ಲೆಗಳಿಂದ ಜನರು ಸಮಾವೇಶಕ್ಕೆ ಬರಲು ಜಾಗೃತಿ ಮೂಡಿಸಿದೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಿಂದ ಸುಮಾರು 100,000 ಜನರು ಬರುವ ಸಾಧ್ಯತೆ ಇದೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆ ಮತ್ತು ಸಮಾವೇಶವನ್ನು ಯಶಸ್ವಿಗೊಳಿಸಲು ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಈಗ ನಮ್ಮ 7ನೇ ತಾರೀಕಿಗೆ ನಮ್ದು ಏನಪ್ಪ ಅಂತ ಗೊತ್ತಾಗ್ತದ ಗೊತ್ತಾದ ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೊಂತ ನಮ್ಮ ಸ್ವಾಮೀಜಿಗಳು ನಿರಂಜನಾಪುರಿ ಚಂದ್ರಪುರ ಅಂತ ಅವರ ನೇತೃತ್ವದಲ್ಲಿ ಈ ಒಂದು ಎಷ್ಟು ಹೋರಾಟ ಅಂದ್ಕೊಂಡಿವಿ ನಮ್ಗೆ ಯಾವುದೇ ರಾಜಕೀಯರು ನಮ್ಗೆ ಸಂಬಂಧ ಇಲ್ಲ ಎಲ್ಲ ಪಾರ್ಟಿಗಳಲ್ಲಿ ಇದಾರ ಯಾವ ಉತ್ತ ಪಾರ್ಟಿ ಇಲ್ಲ JDS ಐತಿ BJP ಐತಿ ಕಾಂಗ್ರೆಸ್ ಐತಿ ಅನೇಕ ಇಂಡಿಪೆಂಡೆಂಟ್ ಎಲ್ಲರೂ ನಮ್ಮ ಜೊತೆಗೆ ಅದಾರ ಸಮಾಜದ ಜೊತೆ ಅದು ನಮ್ಮ ತಾಲೂಕು ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆದಿದೆ ಮತ್ತು ಸೆಕೆಂಡ್ ನಮ್ಮ ರಾಜ್ಯ ಹೋರಾಟ ಅಧ್ಯಕ್ಷರಾದಂತಹ ವಿಪಕ್ಷಕ್ಕೂ ಇವೆಲ್ಲರೂ ಕೂಡಿ ಮಾಡ್ತಕ್ಕಂತ ಒಂದು ಸಮಾಜದ ಕೆಲಸ ಇದು ಯಾಕಂದ್ರೆ ಈಗ ನಾವು 6ನೇ ತಾರೀಕು ಕೂತೀವಿ 6ನೇ ತಾರೀಕು ಕೂತು 7 ಎಲ್ಲ ಅವರವರು ಹಳ್ಳಿಗಳಲ್ಲಿ ಅವರವರೇ ಕಾರ್ಯಕ್ರಮ ಮಾಡ್ಕೊಂಡು ಬರೋಕ್ಕೋಸ್ಕರ ನಾವು ಈಗಾಗಲೇ ನಮ್ಮ ಜನಕ್ಕೆ ನಮ್ಮ ಸಮಾಜದ ಮುಖಂಡರುಗಳು ಹೇಳಿವಿ ಎಲ್ಲ ಕಾರ್ಯಕರ್ತರಿಗೂ ತಿಳಿಸಿದ್ವಿ ಅದೇ ರೀತಿ ಬರ್ತಾರಂತ ನಮ್ಮ ಒಂದು ವಿಶ್ವಾಸ ಐತಿ ಸುಮಾರು ಈಗ ನಮ್ಮ ರಾಯಚೂರು ಜಿಲ್ಲೆಯಿಂದ 1.5-2 ಲಕ್ಷ ರೊಟ್ಟಿಗಳು ವ್ಯವಸ್ಥೆ ಮಾಡಿವೆ ಅಂದಾಜಿಸಲಾಗಿದೆ 1.5-2 ಲಕ್ಷ ರೊಟ್ಟಿಗಳು 4ನೇ ತಾರೀಕು ಟೈಮ್ ಕೊಟ್ಟಿವಿ ನಾಳೆ ಅವು ರೊಟ್ಟಿಗಳು ಒಂದ್ ಕಡೆ ಜಮಾ ಮಾಡಿ ನಮ್ಮ ಜಿಲ್ಲಾ ಕಾರ್ಯಾಲಯ ಕುರುಬ ಸಂಘ ಕಾರ್ಯಾಲಯದಲ್ಲಿ ಜಮಾ ಮಾಡಿ ಅಲ್ಲಿಂದ ಒಂದು ಲಾರಿ ಮಾಡಿ ಕಳಿಸ್ಕೊಂಡು ವ್ಯವಸ್ಥೆ ಅದಕ್ಕೂ ಮಾಡಿವಿ ನಾವಿಷ್ಟೇ ಸಾಕಷ್ಟು ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ತಾಲೂಕಿನಿಂದ 3-4 ಸಾವಿರ ಜನ ಒಂದು ವ್ಯವಸ್ಥೆ ಆಗಿದೆ 3-4 ಸಾವಿರ ಸುಮಾರು 7 ತಾಲೂಕು
ಅದರಲ್ಲಿ ಭಾಗವಹಿಸಲು ಒಂದು ಏರ್ಪಾಟು ಎಲ್ಲ ಸಮಾಜ ಮೀಟಿಂಗ್ ಎಲ್ಲದರಲ್ಲಿ ಅಂತರದಲ್ಲಿ ಮಾತಾಡಿದ್ರು. ಕ್ರಿಯೆಗೆ ಬರಕ್ಕೆ ಕೂಡ ಎಲ್ಲರೂ ರೆಡಿಯಾಗಿದೆ. ನಮ್ದು ಎಸ್ ಟಿ ಹೋರಾಟ ಈ ಹಿಂದೆ 76ರಲ್ಲಿ ಇತ್ತು ಎಸ್ ಟಿ ಲಿಸ್ಟ್ ಅಲ್ಲಿ ಅದು ಇದಕ್ಕೆಲ್ಲ ಇದ್ರ ಬಗ್ಗೆ ಸರಿಯಾಗಿ ಪ್ರೋತ್ಸಾಹ ಕೊಡೋದಕ್ಕೆ ಸ್ವಲ್ಪ ಹಿನ್ನೆಲೆ ಆಗಿದೆ. ಅದನ್ನ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನ ಅಡಿಯಲ್ಲಿ ಹಕ್ಕು ಹಕ್ಕು ಕೇಳಬೇಕಿಲ್ಲ ನಾವು ಯಾರಿಗೆ ನಾವೇನು ನೀವು ಏನೋ ಬೇರೆ ಬೇರೆ ಕೊಡೋದು ಕೇಳಬೇಕು. ನಮ್ಮ ಹಕ್ಕದು ಗುರುವಾರಕ್ಕೆ ನಾಲ್ಕೊಂದು ಕುರಿಕಾರು ಮಳೆ ಚಳಿ ಗಾಳಿ ಎಲ್ಲಿ ಅಡವೆ ಬಿದ್ದು ಬಂದಂತ ಜನ ನಾವು ಇವತ್ತು ಬುಡಕಟ್ಟು ಜನಾಂಗ ನಾವೇ ಬರ್ತೀವಿ. ಆದ ಕಾರಣ ನಮ್ಮ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ 344 ಕಿಲೋಮೀಟರ್ ಇವತ್ತು ಬೆಂಗಳೂರು ಸರ್ಕಾರ ಇವತ್ತು ನಮ್ಮ ನಿಜವಾಗಿ ನಮ್ಮ ತಾಲೂಕು ಬಗ್ಗೆ ನಾವು ಹೆಚ್ಚಿಗೆ ಹೇಳೋದಕ್ಕಿಂತ ಸಮಾಜ ಅವರೇನು ಮುಖ್ಯಮಂತ್ರಿ ಆಗಕ್ಕ ಪಾದಯಾತ್ರೆ ಮಾಡಿಲ್ಲ, ಒಂದು ಎಂ ಎಲ್ ಎ ಮಾಡಿಲ್ಲ, ಮಂತ್ರಿ ಆಗಿ ಮಾಡಿಲ್ಲ, ಅವರು ಸನ್ಯಾಸಿಗಳು, ಅವರು ಪಟ್ಟಿರ್ತಕ್ಕಂಥ ಶ್ರಮ ನಾವು ಕೊಡೋದು ಏನೂ ಇಲ್ಲ. ದಯಮಾಡಿ ಈಗ ನಾವು ಕೂಡ ನಮ್ಮ ತಾತನವರ ಆದೇಶದಂತೆ ನಾವು 7ನೇ ತಾರೀಕನ್ನೆಲ್ಲ ಜಮಾಗಿದ್ದೀವಿ. ನಾವು ತಾತನವರ ನೇತೃತ್ವದಲ್ಲಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ಬಯಕೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ನಾವು ಕರೆ ಕೊಡ್ತೀವಿ, ನೀವು 6ನೇ ತಾರೀಕು ಬಿಟ್ಟು 7ನೇ ತಾರೀಕು ಬರಬೇಕಂತ. ಇಡೀ ನಮ್ಮ ಜಿಲ್ಲಾ ಎಲ್ಲ ತಾಲೂಕು ಸಿಂಧೂರು ತಾಲೂಕ ಮಸ್ಕಿ ತಾಲೂಕ ಇನ್ಸೂರು ತಾಲೂಕ ಮತ್ತು ಬೇಲೂರು ತಾಲೂಕ ಸಿರೋರು ತಾಲೂಕ ರಾಯಚೂರು ತಾಲೂಕ ಮತ್ತು ಮಾರಿ ತಾಲೂಕ ಇಷ್ಟು 7 ತಾಲೂಕುಗಳು ಅಧ್ಯಕ್ಷರುಗಳು ಕೂಡ ಕುಟುಂಬ ಸಂಘದ ಅಧ್ಯಕ್ಷರುಗಳು ಮತ್ತು ಎಸ್ ಟಿ ಅಧ್ಯಕ್ಷರುಗಳು ಕೂಡ ಸತತ ಸಂಪರ್ಕದಲ್ಲಿ ಇರ್ತೀವಿ. ಸುಮಾರು 2ರಿಂದ 3 ಸಲ ನಾವು ಆಗ್ಲೇ ಎಲ್ಲ ಒಂದು ರೋಡ್ ಹಾಕಿ ಬಂದ್ವಿ ಜಿಲ್ಲಾ ತುಂಬ. ಹಾಗಾಗಿ ನಾವು ಒಳ್ಳೆ ರೀತಿ ಸಂಘಟನೆ ಮಾಡಿದ್ವಿ ಜಿಲ್ಲಾದಲ್ಲಿ ಸಮಾಜನೇ ಜಾಗೃತಿಗೊಳಿಸಿ ಆ ಒಂದು ವಿಶ್ವಾಸದಿಂದ ಒಂದು 25-30 ಮೇಲ್ಪಟ್ಟು ನಮ್ಮ ಜಿಲ್ಲೆಯಿಂದ ಮುಂಬರ್ತಾರಂತ ಒಂದು ನಂಬಿಕೆ ಇದೆ. ಅದೇ ರೀತಿ ಯಾದಗಿರಿ ತಾಲೂಕು ಕೂಡ ನಮ್ಮಷ್ಟೇ ಪ್ರಯತ್ನ ಪಡಕತ್ತಾರ. ಇಡೀ 3 ಜಿಲ್ಲಾ ಬಳ್ಳಾರಿ ಕೊಪ್ಪಳ ರಾಯಚೂರು ಇವೆಲ್ಲರೂ ಸೇರಿ ಈ ಭಾಗದಲ್ಲಿ ಸುಮಾರು 1 ಲಕ್ಷ ಮೇಲ್ಪಟ್ಟು ಜನ ಸೇರ್ಬೋದು ನಮ್ಮ ಕಡೆ. ಈ ಸಂದರ್ಭದಲ್ಲಿ ಬಿ ಬಸವರಾಜ್, ಕೆ ಪಂಪಾಪತಿ, ಕೆ ನಾಗರಾಜ್ ಪೂಜಾರಿ, ಕೆ ನಾಗರಾಜ್ ಸಂಗಮೇಶ್, ಭೀಮಪ್ಪ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ರಾಯಚೂರಿನ ರೋಹಿತ್ ಕಲಂತ್ರಿ ತಂದೆ ಗೋವಿಂದ್ ಕಲಂತ್ರಿ ಅವರು ಅಖಿಲ ಭಾರತ ಮಟ್ಟದ ಚಾರ್ಟೆಡ್ ಅಕೌಂಟೆನ್ಸಿ ಸಿಎ ಪರೀಕ್ಷೆಯಲ್ಲಿ ಪ್ರಥಮ ಬಾರಿಯಲ್ಲಿಯೇ ತೇರ್ಗಡೆ ಹೊಂದಿದ್ದಾರೆ. ಸಾಧನೆಗೈದ ರೋಹಿತ್ ಕಲಂತ್ರಿ ಅವರಿಗೆ ಕುಟುಂಬ ವರ್ಗ ಮತ್ತು ಸ್ನೇಹಿತರು ಶುಭ ಕೋರಿದ್ದಾರೆ. ಮಧುಜಿ, ರಾಹುಲ್ ನಂದಾಪುರ್, ಸಾಗರ್ ಕರ್ವಾ, ಅಮರ್, ನಿಖಿಲ್ ಕರ್ವಾ, ಆದೇಶ್ ಕೊಠಾರಿ, ಸಚಿನ್ ಇನಾನಿ, ಸುಹಾಸ್ ರೆಡ್ಡಿ, ಪ್ರೀತಮ್ ದಿನ್ನಿ ಮತ್ತು ಕುಟುಂಬ ವರ್ಗ ಮತ್ತು ಸ್ನೇಹಿತರು ಶುಭ ಕೋರಿದ್ದಾರೆ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit Beside Ganj Kalyana Mantap, Ganj Road, Raichur. Mobile 888-446-0181. SRL Tours and Travels ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ಸಂಜೆ 7 ಗಂಟೆಗೆ ಅಫ್ಜಲ್ ಗಂಜ್ ಹೈದರಾಬಾದ್ ನಿಂದ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ.
ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಇಂದೇ ಎಸ್ಆರ್ಎಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗೆ ಸಂಪರ್ಕಿಸಿ. ಎಸ್ಆರ್ಎಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರ್. ಬುಕಿಂಗ್ ಆಗಿ ಸಂಪರ್ಕಿಸಿ 8550 77211, ಮೊಬೈಲ್ 9448214106. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ಮೊಬೈಲ್ 9353654221. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9880240950 9880240956 8892589596. JK ಗಾರ್ಮೆಂಟ್ಸ್ ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್, ಗರ್ಲ್ಸ್, ವುಮೆನ್ ಅಂಡ್ ಮೆನ್. ಅಪೋಸಿಟ್ SC ಕೀರ್ತಿ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಚುಡಿದಾರ್, ಲಾಂಗ್ ಫ್ರಾಕ್, ಮಿಡಿ, ಚೋಲಿ, ಹಾಗ್ರಾ, ಕ್ರಾಪ್ ಟಾಪ್, ಶರಾರಾ, ಜೀನ್ಸ್ ಟಾಪ್, ವೆಸ್ಟರ್ನ್ ಐಟಮ್ಸ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಕಾರ್ಗೋ, ಜಾಗ್ವರ್ ಶರ್ಟ್, ಟೀ ಶರ್ಟ್, ಜುಬ್ಬಾ, ಪೈಜಾಮಾ, ಪಟಾಣಿ ಸೂಟ್ಸ್, ಶೇರ್ವಾನಿ, ಬಾಬಾ ಸೂಟ್ಸ್, ಲುಂಗಿ, ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे, और साइंटिफिक टेक्निक से किसी भी चीज को आसानी से याद करना आप सीख पाएंगे. पढ़ाई में याद करना बहुत इंपॉर्टेंट है, और मेमोरी टेक्निक आपकी हेल्प करते हैं किसी भी कॉन्टेंट को आसानी से याद कर लें और हमेशा परमानेंटली याद रखने में. अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं. फोर्थ क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर के हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मुलास, मैप्स, डायग्राम्स, एब्रिविएशंस, या किसी भी तरह कॉन्टेंट जो अब आप आसानी से याद करना चाहते हैं. दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा, और आपके ब्रेन को देगा एक एक्स्ट्रा एनर्जी, एक्स्ट्रा पावर, और आपको सिखाएगा कैसे याद करें कि कभी ना भूलें.
SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15 ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಚ್ಚ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚುಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, ಶರ್ಟ್ಸ್, ಪ್ಯಾಂಟ್, ಸೂಟ್ಸ್, ಜುಬ್ಬಾಸ್, ಬಾಬಾ ಸೂಟ್, ಮೋದಿ ಸೂಟ್ ಎಕ್ಸೆಟ್ರಾ. ಲೇಡೀಸ್ ವೇರ್ ಫಾರ್ ಚುಡಿದಾರ್, ಪಲಕ್ ಚುಡಿದಾರ್, ಕರಾಚಿ ಚುಡಿದಾರ್, ಪಟಿಯಾಲ, ಲೆಗ್ಗಿನ್ಸ್ ಟಾಪ್, ಜೀನ್ಸ್ ಟಾಪ್, ಕುರ್ತೀಸ್, ಘಾಗ್ರಾ, ಫ್ಯಾನ್ಸಿ ಘಾಗ್ರಾ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಮೆನ್ಸ್ ವೇರ್ ಶರ್ಟ್, ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಕಾಲರ್ ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್ಸ್, ಕಾಟನ್ ಜೀನ್ಸ್, ಜುಬ್ಬಾ ಪೈಜಾಮಾಸ್, ಸೂಟ್ಸ್, ಶೇರ್ವಾನಿ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಆಲ್ ಐಟಮ್ ಲಿಮಿಟೆಡ್ ಸ್ಟಾಕ್. ಭೇಟಿ ನೀಡಿ SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. ರಾಯಚೂರ್ನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ತ್ಯಾಕೆ ತಡ ಮಾಡ್ತೀರಾ? ಇಂದೇ ಭೇಟಿ ಕೊಡಿ. ವಿಳಾಸ: ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8310855630. ಮತ್ತೊಮ್ಮೆ ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ರೈತರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಅದನ್ನು ಸರಿಪಡಿಸಲು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸಿ ರೈತರ ಸಮಸ್ಯೆಯನ್ನಿಟ್ಟುಕೊಂಡು ಮಾಡಿದ ಗತ್ತು ಸಿನಿಮಾ ಫೆಬ್ರವರಿ 5 ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಿರ್ದೇಶಕ ಫಿರೋಜ್ ಖಾನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2017 ಗತ್ತು ಸಿನಿಮಾಗೆ ಸ್ಕ್ರಿಪ್ಟ್ ಮಾಡಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮತ್ತು ಅದನ್ನು ಬಗೆಹರಿಸುವ ಕುರಿತು ವಿಶೇಷ ತಂತ್ರಜ್ಞಾನದ ಮೂಲಕ ಚಿತ್ರೀಕರಿಸಿದೆ. ಸ್ಥಳೀಯ ಕಲಾವಿದರ ನೇತೃತ್ವದಲ್ಲಿ ಸಿನಿಮಾ ಮಾಡಿದ್ದು ಇದೀಗ ಪೂರ್ಣಗೊಂಡು ಬಿಡುಗಡೆಗೆ ಸಿದ್ದವಾಗಿದೆ ಎಂದರು. ಗತ್ತು ಸಿನಿಮಾ ಜಿಲ್ಲೆಯಲ್ಲಿ 70% ಚಿತ್ರೀಕರಣ ಮಾಡಿದ್ದು ಉಳಿದ ಬೇರೆ ಬೇರೆ ಪ್ರದೇಶದಲ್ಲಿ ಮಾಡಲಾಗಿದೆ. ಈ ಚಿತ್ರಕ್ಕೆ ರಘು ಲಿಂಗ್ಸ್ಗೂರು ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ನಾಯಕ ನಟ ಗೋವಿಂದ ರಾಠೋಡ್ ಲಿಂಗ್ಸ್ಗೂರು, ನಾಯಕಿ ಸಹನಾ ಬೆಂಗಳೂರು, ನಿರ್ಮಾಪಕರಾಗಿ ನಾಗಿರೆಡ್ಡಿ ರಾಠೋಡ್, ಸಹ ಕಲಾವಿದ ಇರ್ಷಾದ್, ಅಮರೇಗೌಡ, ಸಾದಿಕ್ ಮತ್ತು ನವೀನ್ ರೆಡ್ಡಿ ಸೇರಿದಂತೆ ಸ್ಥಳೀಯ ಕಲಾವಿದರು ಇದ್ದಾರೆ. ರಾಜ್ಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ವೀಕ್ಷಣೆ ಮಾಡಿ ಸಹಕರಿಸಬೇಕು ಎಂದು ತಿಳಿಸಿದರು. ನಾಗರೆಡ್ಡಿ ಸರ್ ಅವರು ತುಂಬಾ ನಮಗೆ ಬೆನ್ನೆಲುಬಾಗಿದ್ದು ಈ ಚಲನಚಿತ್ರವನ್ನು ಈ ಮಟ್ಟಕ್ಕೆ ತಗೊಂಡು ಬಂದು ನಮಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ಆತ್ಮನಿರ್ಭರರಾಗಿರುವಂತಹ ಶ್ರೀ ಗೋವಿಂದ ರಾಘವರು ಕೂಡ ನನ್ನ ಜೊತೆ ಇದ್ದು ಈ ಚಲನಚಿತ್ರದಲ್ಲಿ ನನ್ನ ಸಹಪಾಠಿಯಾಗಿ, ಒಬ್ಬ ಮಿತ್ರರಾಗಿ, ಒಬ್ಬ ಒಳ್ಳೆಯ ಸಲಹೆಗಾರರಾಗಿ ನನ್ನ ಜೊತೆ ಇದ್ದು ಈ ಕಪ್ಪು ಚಲನಚಿತ್ರವನ್ನು ಮುನ್ನಡೆಸಿದ್ದಾರೆ. ತುಂಬಾ ಹೆಲ್ಪ್ ಮಾಡಿದರು. ಕನ್ನಡ ಕರ್ನಾಟಕ ಭಾಗದ ಒಂದು ಚಿಕ್ಕ ಕೂಸು ಅಂತ ಹೇಳಿ ಇಷ್ಟಪಡ್ತೀನಿ, ಒಂದು ಚಿಕ್ಕ ಗಿಡ ಅಂತ ಹೇಳಿ ಇಷ್ಟಪಡ್ತೀನಿ. ಆ ಗಿಡಕ್ಕೆ ಮಾಧ್ಯಮದವರು ಮತ್ತು ನನ್ನ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಮಿತ್ರರು ಅದಕ್ಕೆ ನೀರಾಗಿ ಬೆಳೆಸಿ ಒಂದಿನ ಆಲಗಮರಿಯಾಗಿ ನಿಂತ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತಾರೆ. ಈ ಚಲನಚಿತ್ರ ಸ್ಪೆಷಲಿ ಚಲನಚಿತ್ರದ ಮುಖ್ಯ ಅಂಶ ನಮ್ಮ ಗತ್ತು ಚಲನಚಿತ್ರದ ಒಂದು ಕಥೆ ಸಾರಾಂಶ ನಮ್ಮ ರೈತರ ಬಗ್ಗೆ ಇದೆ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಆಗಿರುವಂತಹ ಅನ್ಯಾಯ, ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಈ ಚಲನಚಿತ್ರದಲ್ಲಿ ತುಂಬಾ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಇದರಲ್ಲಿ ಮುಂದೆ ನಾವೆಲ್ಲ ಏನು ಮಾಡಬೇಕು, ಟೆಕ್ನಾಲಜಿ ವಿಷಯ ಮಾಡಿಕೊಂಡು ಏನೇನು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ನಾವು ಮುಂದೆ ರೈತರಿಗೆ ಏನೆಲ್ಲ ಹೆಲ್ಪ್ ಮಾಡಬಹುದು, ಸರ್ಕಾರ ವತಿಯಿಂದ ಏನು ಹೆಲ್ಪ್ ಮಾಡುತ್ತೆ ಈ ಬಗ್ಗೆ. ಸೊ ನಾವು ಭವಿಷ್ಯ ನೋಡಿದ್ವಿ ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಜನ ನಮ್ಮ ಸ್ಪೆಷಲ್ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗರೆಲ್ಲ ಜಾಬ್ಸ್ ಎಲ್ಲ ಸಿಗ್ನಾದ ಟೈಮಲ್ಲಿ ಕಳ್ಕೊಂಡಿದ್ದೀವಿ. ಕ್ಯಾಂಡಿಡೇಟ್ ಮನೆಯಲ್ಲಿದ್ದಾಗ ಎಲ್ಲರೂ ಆಲ್ಮೋಸ್ಟ್ 35-40% ನಮ್ಮ ಹುಡುಗರೆಲ್ಲ ಈ
ಅಗ್ರಿಕಲ್ಚರ್ ಫಾರ್ಮಿಂಗ್ ಅನ್ನು ಮಾಡಲು ಕಲಿಸಿಕೊಂಡ್ರು. ಸೊ ಅದಾದ್ಮೇಲೆ ಈ ಅಗ್ರಿಕಲ್ಚರ್ ಅನ್ನೋದು ನಾವು ಮುಂದೆ ಪ್ರತಿ ಒಂದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಒಂದು ಆಗ್ಬೇಕು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ವಿ ಕೆನಾಟ್ ಡಿಪೆಂಡ್ ಆನ್ ದಿ ಜಾಬ್ಸ್, ಇಟ್ಸ್ ಅ ಎಂಡ್ ಆಫ್ ದಿ ಡೇ ವಿ ಹ್ಯಾವ್ ಟು ಕಮ್ ಫಾರ್ ದ ಫಾರ್ಮಿಂಗ್ ಬಿಕಾಸ್ ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ಬೋನ್ ಆಫ್ ಇಂಡಿಯಾ. ಸೊ ಚಲನಚಿತ್ರಗಳ ಎಲ್ಲ ಆಕ್ಟರ್ಸ್ಗಳು ಸ್ಪೆಷಲಿ ಆಕ್ಟರ್ಸ್ ನಾನು ತಗೊಂಡಿದ್ದು ನಾನು ಬೆಂಗಳೂರಿನ ಡಿ ಎಸ್ ಆರ್ ಅನ್ನು ಕಂಪ್ಲೀಟ್ ಆಗಿದೆ, ಡಿಪ್ಲೊಮಾ ಆನ್ ಫಿಲ್ಮ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ಸಿನಿಮಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದಾಗ ನನಗಾಗಿರುವಂತಹ ಅನುಭವಗಳು ಅವಮಾನಗಳು ಸ್ಪೆಷಲಿ ಫಾರ್ಮ್ ಆ ಚಿತ್ರವನ್ನು ಈಗ ರೆಡಿಯಾಗಿ ಇದೇ 8ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ರಾಯಚೂರು ಜಿಲ್ಲೆಯ ಜನತೆ ಕರ್ನಾಟಕ ಜನತೆ ಇದನ್ನು ವೀಕ್ಷಿಸಬೇಕೆ ಕೇಳಿಕೊಳ್ಳುತ್ತೇನೆ. ಹಾಗೂ ಚಲನಚಿತ್ರದ ಶೇಕಡ 70 ಭಾಗ ಚಿತ್ರೀಕರಣ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ. ಉಳಿದಂತಹ ಕೆಲವೊಂದು ಪ್ರದೇಶಗಳ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದನ್ನು ಕೂಡ ನಾವು ಚಿತ್ರೀಕರಣ ಮಾಡಲಾಗಿದೆ. ಹಾಗೂ ಚಿತ್ರದ ಹೀರೋ ಬಂದ್ಬಿಟ್ಟು ನಮ್ಮ ಗೋವಿಂದ್ ರಾಠೋಡ್ ಅವರು, ಲಿಂಗ್ಸದವರು ಹಾಗೂ ನಿರ್ದೇಶಕರು ಫಿರೋಜ್ ಖಾನ್ ಸಿಂಧನೂರ್ ಅವರು, ಯುವ ಪ್ರತಿಭೆ ಸಂಗೀತ ರಾಘು ಲಿಂಗಸ್ಕೂರು, ನಾಯಕಿ ಬಂದ್ಬಿಟ್ಟು ಸಹನಾ ಅಂತ ಬೆಂಗಳೂರು. ಹಾಗೂ ಎಲ್ಲ ತಂಡಕ್ಕೆ ಬೆನ್ನೆಲುಬಾಗಿ ನಮ್ಮ ನಾಗಿರೆಡ್ಡಿ ರಾಘು ಲಿಂಗಸ್ಕೂರು ನಿರ್ಮಾಪಕರು ಅವರು ನಿಂತು ಈ ಚಿತ್ರವನ್ನು ಮುನ್ನಡೆಸಿ ಒಂದು ಹಂತಕ್ಕೆ ಈಗ ರಿಲೀಸಿ ಬಂದಿದೆ. ಸೊ ಹಾಗಾಗಿ ರಾಯಚೂರು ನಗರದ ಪೂರ್ಣಿಮಾ ಥಿಯೇಟರಲ್ಲಿ ಕೂಡ ಅದು ರಿಲೀಸ್ ಆಗುತ್ತೆ, ದಯವಿಟ್ಟು ಅದನ್ನು ವೀಕ್ಷಿಸಬೇಕು. ಈ ಸಂದರ್ಭದಲ್ಲಿ ರಘು ಲಿಂಗಸುಗೂರು, ನಾಗಿರೆಡ್ಡಿ, ರಾಠೋಡ್, ಸಾದಿಕ್, ಅಮರೇಗೌಡ ಸೇರಿದಂತೆ ಅನೇಕರು ಇದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಯಾದ ಡಾಕ್ಟರ್ ನಾಗರಾಜ್ ಇವರನ್ನು ಅಮಾನತ್ ಮಾಡಿ ಅವರ ಮೇಲೆ ಕಾರ್ಯವ್ಯಾಪ್ತಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಬೇಕೆಂದು ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಯಾದ ಡಾಕ್ಟರ್ ನಾಗರಾಜ್ ಇವರನ್ನು ಅಮಾನತು ಮಾಡಿ ಅವರ ಮೇಲೆ ಕಾರ್ಯವ್ಯಾಪ್ತಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಬೇಕೆಂದು ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸಾರ್ವಜನಿಕ ಆರೋಗ್ಯ ದೃಷ್ಟಿಯ ಮುಂತಾದ ಅನೇಕ ಕಾರ್ಯಕ್ರಮಗಳ ಯೋಜನೆ ಹೆಸರಿನಲ್ಲಿ ಕೋಟಿಗಟ್ಟಲೆ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಯಾದ ಡಾಕ್ಟರ್ ನಾಗರಾಜ್ ಅವರಿಗೆ ಅಮ್ಲೋಡಿಪೈನ್ 5 mg ಮಾತ್ರೆಯನ್ನು, ಬಿಪಿ ಔಷಧಿ ಮಾತ್ರೆಗಳ ಖರೀದಿಗೆ 6.5 lakh ಅನುದಾನವನ್ನು ಮೀಸಲಿಡಲಾಗಿದೆ. ತಮಗೆ ಬೇಕಾದವರಿಗೆ ಟೆಂಡರ್ಗೆ ಅನುಮೋದನೆ ನೀಡಿದ್ದಾರೆ. ಆದ ಕಾರಣ ಕೂಡಲೇ ಇವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಉತ್ತಮ ಆಡಳಿತ ಹಿತದೃಷ್ಟಿಯಿಂದ ಅಧಿಕಾರಿಗಳ ಬದಲಾವಣೆ ಅವಶ್ಯ, ಅದರಲ್ಲಿ ಕಲ್ಯಾಣ ಕರ್ನಾಟಕದಂತಹ ಹಿಂದುಳಿದ ಪ್ರದೇಶಗಳಿಗೆ ಅತಿ ಅವಶ್ಯ. ಆದರೆ ಡಾಕ್ಟರ್ ನಾಗರಾಜ್ ಇವರು ಸುಮಾರು 12-13 ವರ್ಷಗಳಾದರೂ ಜಿಲ್ಲೆಯಲ್ಲಿಯೇ ಬೆಳೆದುಕೊಂಡಿರುವುದು ಈ ರೀತಿಯ ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣಗಳು. ರಾಷ್ಟ್ರೀಯ ವಯೋವೃದ್ಧರ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ, H1N1 ಇನ್ಫ್ಲೂಯೆಂಜಾ, ಸಮಗ್ರ ರೋಗಿಗಳ ಕಣ್ಗಾವಲು, ರಾಷ್ಟ್ರೀಯ ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧಿ ಪಾರ್ಶ್ವವಾಯು, ಕ್ಯಾನ್ಸರ್ ರೋಗಗಳು ತಡೆಗಟ್ಟುವಿಕೆ ನಿಯಂತ್ರಣ ಕಾರ್ಯಕ್ರಮಗಳು, ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮಗಳು, ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಮುಂತಾದ ಅನೇಕ ಕಾರ್ಯಕ್ರಮಗಳ ಯೋಜನೆಗಳ ಹೆಸರಿನಲ್ಲಿ ಕೋಟಿಗಟ್ಟಲೆ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಅಥವಾ ಲೂಟಿ ಮಾಡಿಕೊಂಡಿರುವ ಭ್ರಷ್ಟ ಅಧಿಕಾರಿ ನಮ್ಮ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅರಗೋಲ್, ನಶಾಂತ್ ಕುಮಾರ್, ಪ್ರಸಾದ್ ಭಂಡಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ವತಿಯಿಂದ ಎಸ್ಸಿಪಿ ಮತ್ತು ಟಿಎಸ್ಪಿ ಉಪಯೋಜನೆಯಡಿ ತಾಲೂಕಿನ ಸಿರ್ವರ ತಾಲೂಕಿನ ಸಿಪ್ರಭಾತ್ ಬಾಲಕಾರ್ಮಿಕ ತರಬೇತಿ ಕೇಂದ್ರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ SC/ST ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಶೈಕ್ಷಣಿಕ ಕಿಟ್ಗಳನ್ನು ವಿತರಿಸಲಾಯಿತು. ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ವತಿಯಿಂದ SCP ಮತ್ತು TSP ಉಪಯೋಜನೆಯಡಿ ತಾಲೂಕಿನ ಸಿರ್ವರ ತಾಲೂಕಿನ ಸುಪ್ರಭಾ ಬಾಲಕಾರ್ಮಿಕ ತರಬೇತಿ ಕೇಂದ್ರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ SC/ST ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಶೈಕ್ಷಣಿಕ ಕಿಟ್ಗಳನ್ನು ವಿತರಿಸಲಾಯಿತು. ಯೋಜನಾಧಿಕಾರಿಗಳು, ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ಮಂಜುನಾಥ್ ರೆಡ್ಡಿ, ಸಿರ್ವರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಮುನಿಸ್ವಾಮಿ, ಕಂದಾಯ ನಿರೀಕ್ಷಕ ಶ್ರೀನಾಥ್, ಮ್ಯಾನೇಜರ್ ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ರವಿಕುಮಾರ್, ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷರಾದ ಚಿನ್ನಪ್ಪ ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಹೆತ್ತ ಮಗನನ್ನೇ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ದಾರುಣ ಘಟನೆ ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲ್ಮಂಗಿಯಲ್ಲಿ ಜರುಗಿದೆ. ಹೆತ್ತ ಮಗನನ್ನೇ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ದಾರುಣ ಘಟನೆ ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲ್ಮಂಗಿಯಲ್ಲಿ ಜರುಗಿದೆ. ಮಹೇಶ್ 4 ಕತ್ತು ಹಿಸುಗಿ ಕೊಲೆ ಮಾಡಿದ್ದಾರೆ. ತಂದೆ ಯಲ್ಲಪ್ಪ ತನ್ನ ಮಗನನ್ನೇ ಕೊಲೆ ಮಾಡಿರುವ ಆರೋಪಿ. ಕೌಟುಂಬಿಕ ಕಲಹ ಹಿನ್ನೆಲೆ ತಂದೆಯ ಮನೆಗೆ ಹೋಗಿದ್ದ ಯಲ್ಲಪ್ಪನ ಹೆಂಡತಿ ಪಾರ್ವತಿ ಹೆಂಡತಿ ಊರಿಗೆ ಹೋಗಿ ಮಗನನ್ನು ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ. ಯಲ್ಲಪ್ಪ ನಿನ್ನೆ ರಾತ್ರಿ ಮಗುವನ್ನು ಕತ್ತು ಹಿಸುಗಿ ಕೊಲೆ ಮಾಡಿದ್ದಾನೆ. ಇದೇ ಫೆಬ್ರವರಿ 1 ಮಗುವನ್ನು ಕಿಡ್ನಾಪ್ ಮಾಡಿದ್ದ.
ದುರುಳ ಯಲ್ಲಪ್ಪ ಮಗು ಕಿಡ್ನಾಪ್ ಆಗಿದ್ದ ಬಗ್ಗೆ ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ನಿನ್ನೆ ರಾತ್ರಿ ಕೊಲೆ ಮಾಡಿ ಜಮೀನೊಂದರಲ್ಲಿ ಮಗುವಿನ ಶವ ಬಿಸಾಕಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 7ರಂದು ಕುರುಬ ಸಮಾಜ ಎಸ್ಟಿ ಸೇರ್ಪಡೆಗೆ ಸಮಾವೇಶ ಬಸವರಾಜ್. ಪ್ರಾದೇಶಿಕ ಅಸಮಾನತೆ ಕುರಿತು ಅಧ್ಯಯನಕ್ಕೆ ಮತ್ತೊಂದು ಉನ್ನತ ಅಧಿಕಾರ ಸಮಿತಿ ರಚಿಸಲಿ ಡಾಕ್ಟರ್ ರಜಾಕ್ ಉಸ್ತಾದ್. ಫೆಬ್ರವರಿ 7ರಂದು ಕುರುಬ ಸಮಾಜ ಎಸ್ಟಿ ಸೇರ್ಪಡೆಗೆ ಸಮಾವೇಶ ಬಸವರಾಜ್. ಫೆಬ್ರವರಿ 5ರಂದು ರೈತರ ಅನ್ಯಾಯ ಕುರಿತಾದ ಗತ್ತು ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆ ಫಿರೋಜ್ ಖಾನ್. ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಅಮಾನತಿಗೆ ಆಗ್ರಹಿಸಿ ಮನವಿ. ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ವತಿಯಿಂದ ಎಸ್ಸಿ ಎಸ್ಟಿ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಶೈಕ್ಷಣಿಕ ಕಿಟ್ ವಿತರಣೆ. ಮತ್ತು ಮಗನನ್ನೇ ಕೊಂದ ಪಾಪಿ ತಂದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇಂದು ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಾಧನೆಗೈದ ರೋಹಿತ್ ಕಲಂತ್ರಿ ಅವರಿಗೆ ಕುಟುಂಬ ವರ್ಗ ಮತ್ತು ಸ್ನೇಹಿತರು ಶುಭ ಕೋರಿದ್ದಾರೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು. ಎಸ್ಆರ್ಎಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್ ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550077211. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ ಎಸ್ಬಿಐ ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರು. ಮೊಬೈಲ್ 9353654221. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. ವಿಸಿಟ್ AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್ ಗರ್ಲ್ಸ್ ವುಮೆನ್ ಅಂಡ್ ಮೆನ್ ಅಪೋಸಿಟ್ SC ಕೀರ್ತಿ ಕ್ಲಾತ್ ಬಜಾರ್ MG ರೋಡ್ ರಾಯಚೂರು.